ಇಂಥ ಕಾಲದಲ್ಲಿ ನಾನಾಗಲೇ ಹೇಳಿದಂಗೆ ರಮದಾನ್ ಟೈಮಲ್ಲೆಲ್ಲ ಹೆಂಗೆ ನಡೆಯುತ್ತೆ ಅಂತೆಲ್ಲ, ಇಂಥ ಕಾಲದಲ್ಲಿ ಇದನ್ನು ಹೇಳಿದ್ದೀನಿ. ರಮದಾನ್ ಹೇಳಿದೆ, ಬಿಸಿಲು ಕಡೆ ಹೇಗೆ ಇರುತ್ತೆ ಅಂತ ಹೇಳಿದೆ. ಹೀಗಿರುವಾಗ ಅಲ್ಲೊಂದು ಘಟನೆ ನಡೀತು, ಇದು ತುಂಬ ಸರಿ ನಡೆದಿದೆ, ಒಂದು ಘಟನೆ ಮಾತ್ರ ನಾನು ಹೇಳ್ತೀನಿ. ಒಂದ್ಸಲಿ ನಾವು ಕೆಲಸ ಮಾಡ್ತಿದ್ದ ಸೈಟ್ಗೆ ಒಂದು ದೊಡ್ಡ ಹಡಗಿನಂಥ ಕಾರ್ ಬಂತು. ಅವ್ರು ಇಳಿದು ನೋಡಿದ್ರು, ಬಂದು ನನ್ನ ಹತ್ರ ಬಂದು, ನಮಸ್ಕಾರ ನಮಸ್ಕಾರ, ಎಷ್ಟು ಜನ ಕೆಲಸ ಮಾಡ್ತೀರಾ ಅಂದ್ರೆ, ನಾನು ಇಷ್ಟು ಜನ ಕೆಲಸ ಮಾಡ್ತೀನಿ ಸರ್, ಇಲ್ಲಿ ಇಷ್ಟು ಜನ ಕೆಲಸ ಮಾಡ್ತೀನಿ. ಓಕೆ ಅಂತ ಹೋದರು. ಹೋಗ್ಬಿಟ್ಟು ಹಿಂದ್ಗಡೆಯಿಂದ ಒಂದು ಟ್ರಕ್ ಬಂತು, ಒಂದು ಒನ್ ಅವರ್ ಬಿಟ್ಕೊಂಡು ಪುನಃ ಒಂದು ಟ್ರಕ್ ತೊಗೊಂಬಂದ್ರು. ನಾನು ಏನು ತೊಗೊಂಬಂದ್ರೆ ಈ ಪಾರ್ಟಿ ಅಂತ ನೋಡ್ತಾ ಇದ್ದೀನಿ. ಟ್ರಕ್ ತುಂಬ ಸಾಫ್ಟ್ ಡ್ರಿಂಕ್ಸು, ಕೇಕ್ಸು, ಬಿಸ್ಕೆಟ್ಸು, ಪಿಜ್ಜಾಸು, ಪಾಸ್ತಾ, ನಿಮ್ ಏನೇನು ರೆಡಿ ಫುಡ್ ತಿನ್ನಕ್ಕಿದೆಯಲ್ಲ ಎಲ್ಲ ತಂದರು, ಎಲ್ಲರಿಗೂ ಹಂಚ್ತಾ ಇದ್ದಾರೆ, ಅದನ್ನ ಅಲ್ಲಿ ಇಟ್ಕೊಂಬಿಟ್ಟು ಎಲ್ರಿಗೂ ಕೊಡ್ತಾ ಇದ್ದಾರೆ. ನಾನು ಏನು ಸರ್, ಏನು ಯಾಕೆ ಅಂತಂದರೆ, ನೀವು ನಮ್ಮ ದೇಶ ಕಟ್ಟಕ್ಕೆ ಬಂದಿದ್ದೀರಾ ನೀವೆಲ್ಲ, ಈ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಠಂಡ ಮಾಡ್ಕೊಳ್ಳಿ, ಕೂಲಾಗಿರಿ, ಇದು ನಮ್ಮ ಕಡೆಯಿಂದ ನಂದು ಪರ್ಸ್ನಲ್ ಆಗಿ ನಾನು ಕೊಡ್ತಾ ಇರೋಂಥ ಗಿಫ್ಟು ಅನ್ನೋದು ಪುಣ್ಯಾತ್ಮ ನೋಡ್ರಿ. ಹಾಂ, ಅವನೊಬ್ಬನಿಗೆ ಆ ವಿವೇಚನೆ ಒಬ್ಬನಿಗಾರು ಇತ್ತಲ್ಲ ಅಂತ ನನಗೆ ಒಂಥರ ಅನಿಸ್ಬಿಡ್ತು. ಹೆಂಗೆ ನಮ್ಮ ದೇಶ ಕಟ್ಟಕ್ಕೆ ಬಂದಿದ್ದೀರಾ ನೀವು ಅಂತ ಹೇಳಿ ಅವನು, ಅದು ಒಂದು 10,000 ರೂಪಾಯಿದು, ಯಾಕೆಂದ್ರೆ ಒಂದು ಟ್ರಕ್ ಲೋಡ್ ತುಂಬ ತಂದಿದ್ದ ಪುಣ್ಯಾತ್ಮ, ಒಂದು ಟ್ರಕ್ ಲೋಡ್ ತುಂಬ ತಿನಿಸನ್ನ ತಂದು ಎಲ್ಲರಿಗೂ ಹಂಚಿತು. ತಗೊಳ್ಳಿ, ಎಲ್ಲ ತಗೊಳ್ಳಿ, ಎಲ್ಲ ತಗೊಳ್ಳಿ, ತಿನ್ನಿ, ಎಲ್ಲ ತಗೊಳ್ಳಿ. ನಾನು ಓಹೋ ಏನಪ್ಪ ಇಲ್ಲಿ ಈ ಥರ ಎಲ್ಲ ಇದೆ ಇಲ್ಲಿ ಅಂತ ಅನಿಸ್ತಾ, ಆಯಿತು ತಗೊಳ್ಳಿ, ಎಲ್ಲ ಒಂದು ಬ್ರೇಕು, ಅದು ಬಂದ ತಕ್ಷಣ ಎಲ್ಲ ಬ್ರೇಕು, ಎಲ್ಲ ಕೂತ್ಕೊಂಡು ತಿಂದವು ಕೆಲಸ. ಅಲ್ಲಿ ಇನ್ನೊಂದು ನಿಮ್ಗೆ ಹೇಳಬೇಕು, ಸಾಧಾರಣವಾಗಿ ಆಕ್ಸಿಡೆಂಟ್ಗಳಾಗೋದು ತುಂಬ ಕಡಿಮೆ ಅಲ್ಲಿ ಸೌದಿನಲ್ಲಿ ಆಕ್ಸಿಡೆಂಟ್ಗಳಾಗ, ಆದರೆ ಮಾತ್ರ ಹೈವೇನಲ್ಲಿ ಒಂದು 15-15 ಕಾರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಯಾಕೆಂದ್ರೆ ಆ ಸ್ಪೀಡ್ ಅಷ್ಟೇ ಇರುತ್ತೆ, ವಿಪರೀತವಾದಂಥ ಸ್ಪೀಡ್ ಅಲ್ಲೆಲ್ಲ 180-200 ಕಿಲೋಮೀಟರ್ ಸ್ಪೀಡ್ ತುಂಬ ಕಾಮನ್ ಅಲ್ಲಿ. ಅಂಥ ಹೈವೇಗಳು ನಿಮ್ಗೆ ಕಣ್ಣು ನೋಯುವಷ್ಟು ಸ್ಟ್ರೈಟ್ ಲೈನ್ ಹೈವೇ ಇರುತ್ತೆ, ಜಿದ್ದಾಯಿಂದ ದಮ್ಮಾಮ್ಗೆ, ಅಲ್ಲಿಂದ ಇದಕ್ಕೆ ಮೆಕ್ಕಾಗೆ ಅಂತೆಲ್ಲ ತುಂಬ ದೊಡ್ಡ ದೊಡ್ಡ ಉದ್ದದ ರಸ್ತೆಗಳು, ವಿಪರೀತವಾದಂಥ ಹೈವೇ, ಬಲಾಢ್ಯವಾದಂಥ ಹೈವೇ. ಸೊ ಅಲ್ಲಲ್ಲಲ್ಲಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಇಲ್ಲ ಅಂತ ಹೇಳಲ್ಲ. ಒಂದ್ಸಲಿ ನಾನು ಈ ಥರ ಹೋಗ್ಬೇಕಾದ್ರೆ, ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ, ನಾನು ಎಲ್ಲಿಗೋ ದಮಾಮಿಂದ ನಾನು ರಿಯಾದ್ಗೋ ಏನೋ ಹೋಗ್ತಾ ಇದ್ದೆ ಅನ್ಕೋತೀನಿ, ಆಕ್ಸಿಡೆಂಟ್ ಆಯಿತು ಎಲ್ಲೋ ಮುಂದೆ, ಎಲ್ಲೋ ಆಕ್ಸಿಡೆಂಟ್ ಆಗಿದೆ, ಒಂದು 5 ಕಿಲೋಮೀಟರ್ ಹಿಂದೆ 6 ಕಿಲೋಮೀಟರ್ 10 ಕಿಲೋಮೀಟರ್ ಮುಂದೆ ಎಲ್ಲೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಫುಲ್ ಜಾಮ್ ಆಗೋಯ್ತು. ಏನು ಹೇಳ್ತೀರಾ, ಒಳ್ಳೆ ಏನು ಬಿಸಿಲು, ಕಾರ್ ಒಳಗಡೆ ಈಚೆ ಬಂದು ನಿಂತ್ಕೊಳಕ್ಕಾಗಲ್ಲ, ಕಾರ್ ಒಳಗಡೆ ಎಷ್ಟೊತ್ತು ಕೂತಿರೋಕ್ಕಾಗಲ್ಲ, ಅದು ಯಾವಾಗ ಕ್ಲಿಯರ್ ಆಗುತ್ತೆ ಏನು ಮಾತು ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ನೋಡ್ತಾ ಕೂತಿದ್ರು, ಎಲ್ಲ ನೋಡ್ತಾ ಕೂತಿದ್ರು. ಇದ್ದಕ್ಕಿದ್ದಂಗೆ ಕೆಲವು ಜನ ಬಂದರು ವಾಲಂಟಿಯರ್ಸ್ ಥರ, ಅಂದರೆ ಅವರವರೇ ಈ ಕಾರಲ್ಲಿರೋರೇ, ಹಿಂದೆ ಮುಂದೆ ಕಾರ್ ಪ್ಯಾಸೆಂಜರ್ಸೇನೆ, ತಮ್ಮ ತ್ರಿದ್ದಿದ್ದ ದುಡ್ಡಿಂದ ಎಲ್ಲರಿಗೂ ನೀರು, ಸಾಫ್ಟ್ ಡ್ರಿಂಕ್ಸು, ಬಿಸ್ಕೆಟ್ಸು, ಫ್ರೂಟ್ಸು ಎಲ್ಲ ವೆಹಿಕಲ್ಗೂ ಹಂಚ್ತಾ ಇದ್ದಾರೆ, ಎಲ್ಲ ವೆಹಿಕಲ್ಗೂ ಏನು ಮಾರ್ತಾ ಇಲ್ಲ, ಹಂಚ್ತಾ ಇದ್ದಾರೆ, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ನಿಮ್ಮಲ್ಲಿ ನೀರು ಮುಗ್ದೋಗಿರ್ಬೋದು, ಇನ್ನು ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ, ಒಂದು 3-4 ಅವರ್ಸ್ ಆಗೋಯ್ತು ಅವತ್ತದೆಲ್ಲ ಕ್ಲಿಯರ್ ಮಾಡುವಾಗ, 3-4 ಅವರ್ಸೇ ಆಯಿತು. ಸೊ ಅಲ್ಲಿವರೆಗೂ ಇವರು ಹಂಚ್ತಾನೇ ಇದ್ದಾರೆ, ಜನ ತುಂಬ ಜನ ಎಲ್ಲ ಇಳಿದ್ರು ಅವ್ರವ್ರೇ ಅಲ್ಲಿ ಶಾಪ್ಸ್ಗೆ ಹೋಗೋದು ಒಂದು 1-2 ಕಿಲೋಮೀಟರ್ ದೂರ ಇತ್ತು ಅಂಗಡಿಗಳು, ಹೋಗೋದು ಅಲ್ಲಿ ಇರೋದನ್ನೆಲ್ಲ ತಗೊಂಬಂದು ಹಂಚೋದಿಲ್ಲಿ. ಇಂಥದ್ದೆಲ್ಲ ನಾನು ನಿಜವಾಗ್ಲು ನಾನಂತೂ ಅಲ್ಲೇ ನೋಡಿದ್ದು, ಇಂಥ ಗೆಸ್ಚರ್ಗಳು, ಇಂಥ ನಡವಳಿಕೆಗಳು ಜನದ್ದು ನಾನು ಅಲ್ಲೇ ಕಣ್ರಿ ನೋಡಿದ್ದು. ಹಾ, ನನಗಿದೆಲ್ಲ ನೋಡಪ್ಪ, ಜನ ಏನಪ್ಪ ಹಿಂಗೂ ಇರ್ತಾರ ಅನ್ಸ್ಬಿಡ್ತು ನನಗೆ, ಹಿಂಗೆಲ್ಲ ಇರುತ್ತೆ ಒಂದು ದೇಶ ಅಂದರೆ, ಹಿಂಗೆಲ್ಲ ಜನ ಒಬ್ರಿಗೊಬ್ರು ಆಗ್ತಾರ ದೇಶ ಅಂದರೆ ಅಂತ ಅನ್ನಿಸ್ತು ನನಗೆ. ಹಾ, ನನಗಂತೂ ಹೊಸ್ತು ಅದು, ನನಗೆ ಹೊಸ್ತು. ಯಾಕೆಂತಂದರೆ ಆಕ್ಸಿಡೆಂಟ್ ಆಗ್ಬಿಟ್ರೆ ನಾವು ಹೆಂಗೆ ಇಲ್ಲಿಂದ ಎಸ್ಕೇಪ್ ಆಗೋದು ಅನ್ನೋದೇ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಅಯ್ಯೋ ಯಾರು ನಿಂತ್ಕೊಳ್ತಾರಪ್ಪ ಅಂತ. ಅಂಥದ್ರಲ್ಲಿ ಆ ಜನ ಅವರೇ ತಂದು ಅಂಗಡಿಯಿಂದ ಎಲ್ಲ ತಂದು ಎಲ್ಲ ಅವರೇ ಕೊಡ್ತಾ ಇದ್ದಾರೆ, ಎಲ್ಲ ಕಾರು ಬಸ್ಸು ಟ್ರಕ್ಕು ಎಲ್ಲದಕ್ಕೂ ಕೊಟ್ಕೊಂಡು ಹೋಗ್ತಾ ಇದ್ದಾರೆ, ಇರ್ರೆಸ್ಪೆಕ್ಟಿವ್. ಅವರು ಎಲ್ಲ ಇಳಿದು ಇವ್ರು ನೋಡಿ ಇನ್ನೊಂದಷ್ಟು ಜನ, ಇವ್ರು ನೋಡಿ ಇನ್ನೊಂದಷ್ಟು ಜನ, ಅವ್ರುಗಳು ಎಲ್ಲ ಹಿಂಗೆ ಹಂಚ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ನಾನು ಎಂದಿಗೂ ಮರೆಯದಂಥ ಸಂಗತಿಗಳು. ನಾನು ಅಲ್ಲಿ 2 ದಶಕಕ್ಕೂ ಹೆಚ್ಚು ಕಾಲ ಇರೋ ಹಾಗೆ ಮಾಡಿದ್ದೇ ಇಂಥ ಸಂಗತಿಗಳು. ಏ, ಇಲ್ಲಿ ಹೆಂಗಾದರೂ ಬದುಕ್ಬಿಡ್ಬೋದು ಅನ್ನೋಂಥದ್ದೇ ನಾ ಅಲ್ಲಿರೋ ಥರ ಮಾಡಿದ್ದು. ಒಂದು ಪಾಸ್ ಕೊಡಿ ಇಲ್ಲಿ ಇದಕ್ಕೀಗ.
ಇಂಥ ಕಾಲದಲ್ಲಿ ಒಂದ್ಸಲಿ ಬಹಳ ಒಂದು ಆಶ್ಚರ್ಯಕರ ಘಟನೆಯನ್ನು ನಡೀತು ಅಲ್ಲಿ. ಅಲ್ಲಿ ಏನಂತಂದ್ರೆ, ಒಂದು 3 ದಿನ ಮುಂಚೆ ಎಲ್ಲ ಆಫೀಸಿಂದ ಎಲ್ಲರಿಗೂ ನೋಟಿಸ್ ಬಂತು, ಸೊ ಇಂಥ ದಿನ ರಜಾ ಇದೆ, ದಟ್ ಮೇ ಬಿ ಎ ಥರ್ಸ್ಡೇ ಆರ್ ಮೇ ಬಿ ಎ ಮಂಡೇ ಆ ಥರ ಏನೋ. ಆ ದಿನ ನನಗೆ ಮರ್ತೋಗಿದೆ. 3 ಡೇಸ್ ಮುಂಚೆನೆ ನೋಟಿಸ್ ಕೊಟ್ಟರು, ಮಂಡೇ ರಜಾ ಇದೆ ನಿಮಗೆ, ಮಂಡೇ ಯಾರು ಆಫೀಸಿಗೆ ಬರೋಂಗಿಲ್ಲ, ಇನ್ಫ್ಯಾಕ್ಟ್ ಮಂಡೇ ಯಾರು ಮನೆಯಿಂದ ಈಚೆನೆ ಬರೋಂಗಿಲ್ಲ ಅಂತ ಅನ್ಅಫಿಷಿಯಲ್ ಆಗಲ್ಲ ಆಫೀಸಲ್ಲಿ ಹೇಳಿದ್ರು. ಯಾರು ಓಡಾಡಬೇಡಿ, ರಜಾ ಇದೆ ಅಂತ ಮಾಲ್ಗಿಲ್ಲಲ್ಲಿ ಓಡಾಡೋದು ಮಾಡೋದು ಏನು ಮಾಡಬೇಡಿ ಅಂತ. ಯಾಕಿದು ಅಂತ ವಿಚಾರಿಸಿದಾಗ, ಅಮೇರಿಕನ್ ಪ್ರೆಸಿಡೆಂಟ್ ವಿಸಿಟಿಂಗ್ ಸೌದಿ ಅಂತ ಬಂತು. ನಾನು ಏನಿದು, ಏನು ಅಮೇರಿಕನ್ ಪ್ರೆಸಿಡೆಂಟ್ ಸೌದಿಗೆ ಬಂದು ಏನಕ್ಕಿದು ಅಂತಂದರೆ, ಇಂಥ ಸ್ಟ್ರಿಕ್ಟ್ ವಾತಾವರಣ ನಾನು ಎಲ್ಲಿವರೆಗೂ ನೋಡಿರಲಿಲ್ಲ. ಇಡೀ ನಾವಿದ್ದಂಥ ಊರು ದಮಾಮಲ್ಲಿದ್ದಾಗ ನಾನು ಇಡೀ ಊರು ಸ್ಮಶಾನ ಮೌನ, ನರಪಿಳ್ಳಿಯೂ ಈಚೆ, ನಾವು ಕರೋನಾ ಟೈಮ್ ಏನಿತ್ತೀಯಲ್ಲ ಅದೇ ಥರ ನರಪಿಳ್ಳೆಯೂ ಈಚೆ ಕಾಣಲಾರ್ದು. ಈಚೆ ಹೆಲಿಕಾಪ್ಟರ್ಗಳು 3 ದಿನ ಅಮೇರಿಕನ್ ಹೆಲಿಕಾಪ್ಟರ್ ತಿರುಗ್ತು ಅಮೇರಿಕನ್ ಜೆಟ್ ಫೈಟರ್ ಜೆಟ್ಗಳು ಹೆಲಿಕಾಪ್ಟರ್ಗಳು ತಿರುಗ್ತು ಊರು ತುಂಬ ತಿರುಗ್ತು. ಆ್ಯಸ್ ಇಫ್ ಇಲ್ಲೆಲ್ಲೋ ಟೆರರಿಸ್ಟ್ ಬಂದವನೇನೋ ನಿಡ್ಕೊಂಡು ಹೋಗ್ಬೇಕನ್ನೋ ಅನ್ನೋ ರೇಂಜ್ಗೆ ಆಪ್ರೇಷನ್ ಮಾಡ್ತಾ ಇದ್ದಾರೆ ಅವರು ಅನ್ನೋ ರೇಂಜ್ಗೆ ತಿರುಗಾಡ್ತಾ ಇತ್ತು. ನಮ್ಗೆ ಆ 3 ದಿನ ಪೂರ್ತಿ ಇದೇ ಆಯಿತು. ಆ ರಜದ ದಿನ ಅಂತೂ ಪೂರ್ತಿ ನಾವ್ಯಾರು ಎಲ್ಲೂ ಈಚೆನೆ ಬರಲಿಲ್ಲ, ಸುಮ್ ಮನೇಲಿ ಕೂತಿದ್ದೆ ಎಲ್ಲ ರೂಮಲ್ಲಿ ಸುಮ್ ಟಿ ವಿ ನೋಡ್ಕೊಂಡು ಕೂತಿದ್ದೆ ಅಷ್ಟೇ. ಇವ್ರದ್ದು ಹೊರಗಡೆ ಇವ್ರದ್ದು ಮರಿತಾನೇ ಇತ್ತು ಹೆಲಿಕಾಪ್ಟರ್ಗಳು, 5 ನಿಮಿಷಕ್ಕೊಮ್ಮೆ 10 ನಿಮಿಷಕ್ಕೊಮ್ಮೆ ಇಡೀ ದಿನ ಮರೀತು. ಅವ್ನು ಬಂದನೋ ಬಂದು ಹೋದ್ನೋ ನೆಕ್ಸ್ಟ್ ಏನಾಯ್ತು ಅಂತ ಏನು ಗೊತ್ತೂ ಆಗಲಿಲ್ಲ ನಮಗೆ. ಒಟ್ನಲ್ಲಿ ಒಂದಿನ ರಜಾ ಸಿಕ್ತು, ಇಂಥದ್ದೊಂದು ಟೆನ್ಸ್ಡ್ ಅಟ್ಮಾಸ್ಫಿಯರು ಸಿಕ್ತು. ಆ ಟೆನ್ಸ್ಡ್ ಅಟ್ಮಾಸ್ಫಿಯರ್ 3 ದಿನ ಇತ್ತು, ರಜಾ 1 ದಿನ ಸುಮ್ಮನೆ ಕೂತ್ಕೊಂಡು ಆಕಾಶ ನೋಡಿದ್ದೆ ಬಂತು. ಇವನು ಏನಪ್ಪ ಜಗತ್ತಿನಲ್ಲಿ ಇಷ್ಟೊಂದು ಸೆಕ್ಯೂರಿಟಿ ಇಟ್ಕೊಂಡಿರೋನು ಯಾವನಪ್ಪ ಅಂತ ನನಗೆ ಅದನ್ನೂ ಸಾಕ್ಷಿ ಆದ. ನಾನು ಇಷ್ಟು ಸೆಕ್ಯೂರಿಟಿ ಇಟ್ಕೊಂಡು ಬರ್ತಾನೆ ಅಂದರೆ ಒಂದು ದೇಶಗಳ ನಡುವಿನ ಪ್ರಪಂಚದ ಆಗು ಹೋಗುಗಳೇ ಅವನ ಮೇಲೆ ಅವಲಂಬಿತವಾಗಿದೆ ಅಂತಂದರೆ ಯಾರಪ್ಪ ಈ ಪುಣ್ಯಾತ್ಮ ಅಂತ ನನಗೆ ಅನಿಸ್ತಾರೆ. ಅಷ್ಟು ಎಚ್ಚರಿಕೆ ತಗೊಂಡಿದ್ದರು ಸೌದಿಯವರು ಅವನು ಬರ್ತಾನೆ ಅಂತ, ಅಷ್ಟು ಮುನ್ನೆಚ್ಚರಿಕೆ. ಯಾರು ಮನೆಯಿಂದ ಈಚೆನ ಎಲ್ಲರೂ ಸೀಸ್ ಮಾಡಿಬಿಟ್ಟಿದ್ರು ಮನೆಯಲ್ಲಿ. ಅದೊಂದಕ್ಕೆ ನನ್ನ ಸಾಕ್ಷಿ ಆದೆ. ಇನ್ನೂ ಒಂದಾಯಿತು, ಇದೇ ಕಾಲದಲ್ಲಿ ಪ್ರಾಜೆಕ್ಟ್ ಮುಗಿಸ್ಬೇಕು ಇಂಥ ದಿನ, ಡೆಡ್ಲೈನ್ 100 ಡೇಸ್ ಕೌಂಟಿಂಗ್ ಡೆಡ್ಲೈನ್ ಅಂತ ಕೊಟ್ಟರು. 100, 99, 98, 97 ಅಂತ ಶುರುವಾಯಿತು. ಒಂದೇ ದಿನ ಬರುತ್ತೆ 0 ಅವರ್ ಬರುತ್ತಲ್ಲ ಅವತ್ತು, ಹಾ ನಮ್ಮ ಕಂಪನಿಯ ಯಜಮಾನ ಬರ್ತಾನೆ ನೋಡೋದಕ್ಕೆ. ಆ ಯಜಮಾನನ ಹೆಸರು ಶೇಖ್ ಸಲ್ಮಾನ್ ಅಂತ, ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ತುಂಬ ಯಂಗ್ ಹುಡುಗ, 27, 28 ವರ್ಷ ಇರ್ಬೋದು. ಪರಮ ಸಿರಿವಂತ, ಅಲ್ಲಿಯ ರಾಜವಂಶಸ್ಥ, ಪರಮ ಸಿರಿವಂತರು ಕೇಳ್ಬೇಕ. ಸೌದಿಯ ರಾಜವಂಶಸ್ಥರು ಅಂದರೆ ಅವರ ಸಿರಿವಂತಿಕೆ ಅಂತ ಕೇಳಬೇಕೆ. ಇದೆಲ್ಲ ಅವ್ರ ಅಂಡ್ರಲ್ಲಿದೆ. ಅವರು ಮುಗಿದ ತಕ್ಷಣ ನೋಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು ಅಂತ ನಮ್ಗೆ 100 ಡೇ ಟಾರ್ಗೆಟ್ ಕೊಟ್ಟಿದ್ರು. ನಾವು 100 ದಿನದಲ್ಲಿ 3 ದಿನನೂ ಮನೆಗೆ ಹೋಗ್ಲಿಲ್ಲ ರೀ, ಅಲ್ಲೇ ಮಲಗಿದ್ದು. ಹಂಗೆ ಕೆಲಸ ಮಾಡಿದ್ರು, ಹಗಲು ರಾತ್ರಿ ಕೆಲಸ ಮಾಡಿದ್ರು. ಮುಗಿಸ್ತು 0 ಅವರ್ಗೆ 0 ಅವರ್ ಕಂಪ್ಲೀಟ್ ಮಾಡಿ ಕ್ಲೀನ್ ಕೃಷ್ಣಪ್ಪ ಮಾಡಿ ಇಚ್ಛೆ ಬಂದರು. ಅವ್ರು ಹೇಳ್ದಂಗೆ ನಿಗದಿತ ಸಮಯಕ್ಕೆ ಶೇಖ್ ಸಲ್ಮಾನ್ ಬಂದರು. ನಾವು ಅವ್ರು ನೋಡ್ಬೋದಾ ಅನ್ನೋ ಒಂದು ಆಸೆ ಇತ್ತು, ನೋಡ್ಬೋದು ಅಂತ ಆಯಿತು. ಎಲ್ಲ ಒಂದು ಕಡೆ ಸ್ಟಾಫ್ ಎಲ್ಲ ಒಂದು ಕಡೆ ಇರಿ, ಅವ್ರು ಬಂದು ಹೋಗ್ತಾರೆ ಅಂತ ಬಂದು ಒಂದು ರೌಂಡ್ ಅವರ ಆಪ್ತರ ಜೊತೆಗೆ ಒಂದು ರೌಂಡ್ ಹೊಡ್ಕೊಂಡು ಹೋದ. ಆವಾಗಲೇ ನಾನು ನೋಡಿದ್ದು ಈ ಹುಡುಗ ಶೇಖ್ ಸಲ್ಮಾನ್ ಅಂದರೆ ಹುಡುಗ ಇನ್ನು ಅಧಿವಯಸ್ಸು ಅನ್ನುವಂಥದ್ದು. ಬಂದು ನೋಡ್ಕೊಂಡು ಹೋದ, ಹೆಲಿಕಾಪ್ಟರ್ ಬಂದು ಇಳಿದ್ರು ಸೈಟ್ಗೆ, ಹೆಲಿಕಾಪ್ಟರ್ಲ್ಲಿ ಹೋಯ್ತು. ಆವಾಗಲೂ ಅಷ್ಟೇ ಸೆಕ್ಯೂರಿಟಿ ಇತ್ತು ಅಫ್ಕೋರ್ಸ್, ಆದರೆ ನಾವೆಲ್ಲ ಅವರದೇ ಕಂಪನಿಯ ಕೆಲಸಗಾರರಾಗಿದ್ದರಿಂದ ನಾವು ಒಳಗಡೆ ವಿತ್ ಬ್ಯಾಡ್ಜು ಅದು ಇದು ಇಟ್ಕೊಂಡು ನಾವು ಒಳಗಡೆ ಇರ್ಬೋದಿತ್ತು. ಎಲ್ಲ ಇತ್ತು, ಕೆಲಸ ಅವತ್ತು ನಿಲ್ಸ್ಬಿಟ್ಟಿದ್ದು. 0 ಅವರಲ್ಲಿ ಕೆಲಸ ರಜಾ ಮಾಡಿಬಿಟ್ಟಿದ್ದು, ಎಲ್ಲ ಯಾರೂ ಇರಲಿಲ್ಲ, ಕೆಲಸಗಾರರೆಲ್ಲ ರಜಾ, ನಾವು ಸ್ಟಾಫ್ ಮಾತ್ರ ಇದ್ವಿ. ಬಂದೆಲ್ಲ ನೋಡ್ಕೊಂಡು ಹೋದ, ಹಿ ವಾಸ್ ವೆರಿ ಹ್ಯಾಪಿ. ನಮ್ಗೇನು ಗೊತ್ತಾಯ್ತು, ಅವ್ನು ಇಲ್ಲಿಂದ ಒಂದು 1/2 ಮೈಲಿ ದೂರದಲ್ಲಿ ಇದ್ದಿದ್ದು, ಅವನಲ್ಲಿ ಬಂದು ನೋಡ್ಕೊಂಡು ಹೋಗ್ತಿದ್ದೇನೆ, ನಾವು ಇಲ್ಲಿಂದ ನೋಡಿದ್ದಷ್ಟೇ. ನಾನು ಹಿ ವಾಸ್ ವೆರಿ ಹ್ಯಾಪಿ ಅಂತ ನಮ್ಗೇನು ಗೊತ್ತಾಯ್ತು ಅಂತಂದರೆ, ಆ ತಿಂಗಳು ಎಲ್ಲರಿಗೂ 2 ಸಂಬಳ ಕೊಟ್ಟೆ. ಬಿಲೀವ್ ಮೀ, 2 ಸಂಬಳ, ಒಂದು ಸಂಬಳ ಕೆಲಸ ಮಾಡಿದ್ದಕ್ಕೆ, ಇನ್ನೊಂದು ಸಂಬಳ ರಾಜ್ಕುಮಾರ ಖುಷಿಯಾಗಿದ್ದಕ್ಕೆ. ನೋಡ್ರಿ, ಇಲ್ಲಿ ನಾವು ಪಿಕ್ಚರಲ್ಲಿ ರಾಜನರ್ತಕಿ ಡ್ಯಾನ್ಸ್ ಮಾಡಿದ ತಕ್ಷಣ ತೆಗೆದು ಮಹಾರಾಜರಿಗೆ ಎಸಿತಾರಲ್ರಿ, ಅದನ್ನು ನಾನು ನೋಡಿದೆ ಅಲ್ಲಿ, ಅನುಭವಿಸ್ತೆ ಕಣ್ರಿ ಅದನ್ನ. ಇದಕ್ಕೆಲ್ಲ ಹೋಗ್ಬೇಕು ನೀವು ಸೌದಿಗೆ, ಇಂಥ ದುಡ್ಡು ನೋಡಬೇಕು ಅಂದರೆ ನೀವು ಸೌದಿಗೆ ಹೋಗ್ಬೇಕು ಅಷ್ಟೆ. ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಭಾಳ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ಮಾಡಿದ್ಮೇಲೂ ಸೌದಿಯಿಂದ ಆಫ್ರಿಕಾಗೆ ಹೋಗಬೇಕು ಅಂತ ಒಂದು ಕಾಲ್ ಬಂತು.
ನಾನು ಯಾವಾಗಲೂ ಅವಾಗಲೂ ನನ್ಗೆ ಯಾವಾಗಲೂ ಈ ಥರ ಕುತೂಹಲಗಳು, ದೇಶ ದೇಶಗಳನ್ನು ನೋಡುವಂಥದ್ದು, ಅಲ್ಲಿನ ಜನರ ಜೊತೆ ಬೆರೆಯುವಂಥದ್ದು. ನಾನು ಇವತ್ತಿಗೂ ಹೇಳ್ತೀನಿ ಕೇಳಿ, ಒಂದು ದೇಶವನ್ನು, ಭಾಷೆಯನ್ನು, ಮನುಷ್ಯರನ್ನು ಅರಿತ್ಕೋಬೇಕು ಅಂದರೆ ನೀವೆರಡು ಜೊತೆ ಬಟ್ಟೆ ಇಟ್ಕೊಂಡೋಗಿ ಅವ್ರು ಅಲ್ಲಿ ಬದುಕು ಕಟ್ಟಬೇಕು. ನೀವು ಆ ಬದುಕು ಕಟ್ಟಿದಾಗಲೇ ಅವ್ರು ಏನು ಅಂತ ಗೊತ್ತಾಗುತ್ತೆ. ನಾನು ಈ ಪ್ರಪಂಚ ಸುತ್ತಿರೋದ್ರಿಂದ ಒಂದು ಮಾತು ಹೇಳ್ತೀನಿ, ಕಾಮನ್ ಪೀಪಲಲ್ಲಿ ಯಾರಿಗೂ ಯಾವ ತಾರತಮ್ಯವೂ ಇಲ್ಲ, ಯಾರಿಗೂ ಯಾವ ತಾರತಮ್ಯವಿಲ್ಲ. ಎಲ್ರಿಗೂ ಬೇಕಾದ ಊಟ, ತಿಂಡಿ, ಬಟ್ಟೆ, ಸಂಸಾರ, ನೆಮ್ಮದಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ನೆಮ್ಮದಿ ಜೀವನ ಅಷ್ಟೇ, ಎಲ್ರಿಗೂ ಬೇಕಾಗಿರೋದು. ಯಾರೂ ತಾರತಮ್ಯ ಮಾಡಲ್ಲ, ಮೇಲೆ ಕೂತಿರ್ತಾರೆ ನೋಡಿ, ಅವ್ರಿಗೆ ಬೇಕು. ಜನ ಎಲ್ಲ ಸುಖವಾಗಿದ್ಬಿಟ್ರೆ ಅವ್ರೇನ್ರಿ ಮಾಡ್ತಾರೆ ಪಾಪ ಅಲ್ವಾ? ಜನಗಳಲ್ಲಿ ಕಚ್ಚಾಟ ತಂದಾಕ್ಬೇಕು, ಅಧಿಕಾರ ನಡೆಸ್ಬೇಕು, ಅವ್ರಿಗೆ ಬೇಕಿದ್ದಷ್ಟೇ, ಜನಕ್ಕೆ ಬೇಡ. ಇದು ನಾನು ಈ 37 ವರ್ಷದ ನನ್ನ ಗಾರೆ ಕೆಲಸದ್ರಲ್ಲಿ ನಾನು ಕಂಡ್ಕಂಡಂತ ಸತ್ಯ. ಅಲ್ಲಿಂದ ಆಫ್ರಿಕಾಗೆ ಹೋಗ್ಬೇಕು, ಹೋಗ್ತೀಯಾ ಅಂತಂದ್ರು, ನಾನು ಓ ಎಸ್ ಹೋಗ್ತೀನಿ. ಹಿಂದೆ ನಮ್ಮ ದೇಶಕ್ಕೆ ಹೋಗ್ಬೇಕು ಅಂತಿತ್ತು, ಯಾಕೆಂದರೆ ನನ್ನ ತುಂಬ ಇದರಲ್ಲಿ ಅಲ್ಲಿ ಒರಿಜಿನಲ್ ಪಾಸ್ಪೋರ್ಟ್ ಇರುತ್ತೆ, ಅಲ್ಲಿಂದ ಎಂಟ್ರಿ ತಗೋಬೇಕು ಅಂತಿರುತ್ತೆ, ಕೆಲವು ಕಾನೂನು ಏನೋ ಆ ಥರ. ಸರಿ, ನಾನು ಪ್ರತಿ ಊರಲ್ಲೂ ಇದೊಂದು ನಾನು ನಿಮ್ಗೆ ಹೇಳಲೇಬೇಕು, ಪ್ರತಿ ಊರಲ್ಲೂ ಒಂದೊಂದು ರೂಮ್ ಹೋದಾಗ ಎ ಸಿ, ಟಿ ವಿ, ನೀವು ಏನೇನು ಹೇಳ್ತೀರಿ ಮನೆಗೆ ಸಂಬಂಧಿಸಿದಂಥ ಸಾಮಾನುಗಳೆಲ್ಲ ತೊಗೋಬೇಕು, ಅವಿಲ್ಲದೆ ಇರೋಕ್ಕಾಗಲ್ಲ, ಫ್ರಿಜ್ಜು ಇವೆಲ್ಲ ಇಲ್ಲದೆ ಇರೋಕ್ಕಾಗಲ್ಲ, ನೀವು ತೊಗೋಬೇಕು. ಹೋಗಬೇಕಾದ್ರೆ ಆ ಸೆಕೆಂಡ್ ಹ್ಯಾಂಡಲ್ಲಿ ಅದನ್ನು ತೊಗೊಳೋಕ್ಕೆ ಅಂತಲೇ ಪಾಕಿಸ್ತಾನಿಗಳಿರ್ತಾರೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್. ಅಲ್ಲಿ ಹೋಗಿ ಹೇಳ್ಬಿಟ್ರೆ ಒಬ್ಬ ಪಾಕಿಸ್ತಾನಿ ಬರ್ತಾನೆ, ಬಂದ್ಬಿಟ್ಟು ಎಲ್ಲ ಲಿಸ್ಟ್ ಮಾಡ್ಬಿಟ್ಟು ನಿಮ್ಗೆ ಅಲ್ಲೇ ಆನ್ ದಿ ಸ್ಪಾಟ್ ದುಡ್ಡು ಕೊಟ್ಬಿಟ್ಟು ಆಮೇಲೆ ಒಂದು ಟೆಂಪೋ ತೊಗೊಂಬೆಲ್ಲ ಮನೆ ಖಾಲಿ ಮಾಡ್ಕೊಂಡಿರ್ತಾರೆ. ಯೂಶ್ವಲಿ ಎಲ್ಲ ಅದೇ ಮಾಡ್ತಾರೆ. ನಾನು ಅದನ್ನು ಯೋಚನೆ ಮಾಡಿದೆ, ನಾವು ಮಾರೋದು ಬೇಡ, ಇದನ್ನು ಇಷ್ಟು ವರ್ಷ ಇದನ್ನು ಯೂಸ್ ಮಾಡಿದ್ದೀನಿ ಅಂಥೇಳಿ. ಸೌದಿನಲ್ಲಿ ನನ್ನ ಪರಮಾಪ್ತ ಡ್ರೈವರ್ ಒಬ್ಬ ಇದ್ದ, ತುಂಬ ವರ್ಷದಿಂದ ಸೌದಿಯಲ್ಲಿ ಇದ್ದ, ನನಗೆ ಭಾಳ ಬೇಕಾದಂಥ ಡ್ರೈವರ್ ಒಬ್ಬ ಇದ್ದ. ಅವನು ಕರೆದೆ, ಅವನು ಏರ್ಪೋರ್ಟ್ ಡ್ರಾಪ್ ಮಾಡೋನು ಅವನೇನು, ಅವನು ನಾನೇನು ಹೇಳಲಿಲ್ಲ. ಮನೆ ಸೌದಿಯಿಂದ ಮನೆಯಿಂದ ಹೊರಟಾಗ ಮಾಮೂಲಿ ನಂದು ಎರಡು ಜೊತೆ ಬಟ್ಟೆ ಇಟ್ಕೊಂಡೆ ಅಷ್ಟೇ. ನಾನು ಪ್ರತಿ ವರ್ಷ ಸೌದಿ, ಇಷ್ಟು ವರ್ಷ ನಾನು ಅಲ್ಲಿ ಹೋಗ್ಬೇಕಾದ್ರೆ ಎರಡೇ ಜೊತೆ ಬಟ್ಟೆಯಲ್ಲಿ ಹೋಗಿದ್ದು, ಅಲ್ಲಿ ಹೋಗಿ ಬದುಕು ಕಟ್ಟಿದ್ದು. ಆ ಬದುಕನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಪುನಃ ಅದು ಎರಡು ಜೊತೆ ಬಟ್ಟೆಯಲ್ಲಿ ನಾವು ವಾಪಸ್ ಬಂದೆ. ಅವನು ಕರ್ಕೊಂಡದೆ ಏರ್ಪೋರ್ಟಿಗೆ ಬಿಟ್ಟ, ಏರ್ಪೋರ್ಟಿಗೆ ಬಿಟ್ಟಮೇಲೆ ಅಲ್ಲಿ ಹೇಳಿದೆ, ತಗೋ ರೂಮ್ ಕೀ ನಿಂದು, ಆ ರೂಮಲ್ಲಿ ಏನೇನಿದೆ ಎಲ್ಲ ನಿಂದು. ಅವ್ನು ನಂಬಲಿಲ್ಲ ನನ್ನ, ಹೇ ನೈ ನೈ ಸಾಬಾಬ್ ಕುಚ್ ಮಜಾಕರ್ರ, ಈ ಖಾಲಿ ಚಾಬಿ ಉಸ್ಕೋ ಓನರ್ಕೋದು ಏನಾಯ್ಕೆ ಅಂದ, ನೈ ನೈ ಯಾರ ನೈ ಐಸ ಮದ್ದೆ ಓನರ್ಕು ತು ಪೇಲೆ ಅಂದರ್ ಜಾಕೆ ಚೆಕ್ಕರ್ಲು ಜೋ ಬಿ ಎ ಸಾಮಾನು ತೀರ ತು ರಕ್ಲೆ. ಅವನು ಗಳನೇ ಬಂದ್ಬಿಡ್ತು, ನನಗೂ ಒಳಗೆ ಬಂತು ನೋಡಿ. ಅವತ್ತು ನಾನು ಮರ್ತಿಲ್ಲ, ಅವನು ಮರ್ತಿದ್ದಾನೋ ನನ್ನ ನೆನ್ಪಿಟ್ಕೊಂಡಿದ್ದಾನೋ ಗೊತ್ತಿಲ್ಲ, ಅವನ ಮುಖ ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ. ಅವನು ನನ್ನನ್ನು ತಬ್ಕೊಂಡಿದ್ದ ನೆನಪಿದೆ. ಹಾಂ, ಅವನಿಗೆ ಕೊಟ್ಟೆ, ತಗೊಳ್ಳಮ್ಮ ನೀನು ಇಟ್ಕೊಂಡಿದ್ದಾನೆ, ನೀನೇ ಇಟ್ಕೊಂಡಿದ್ದ ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಏನೇನಿತ್ತು ಎ ಸಿ ಎಲ್ಲನೂ ಕೊಟ್ಬಿಟ್ಟೆ. ಅವನು ವಾರ್ಡ್ರೋಬ್ ಏನೇನು ತಗೊಂಡಿದ್ದೆ ನಾನು, 2 ವರ್ಷ ಏನೇನು ಉಪಯೋಗಿಸಿದ್ದೆ, 3 ವರ್ಷ, 2 ವರ್ಷ ಒಂದೊಂದು ಕಡೆ, 2 ವರ್ಷ ಒಂದು ಕಡೆ, 4 ವರ್ಷ ಒಂದು ಕಡೆ, 3 ವರ್ಷ ಹಿಂಗೆ ಎಲ್ಲ ಇಟ್ಕೊಂಡಿನ ಅವ್ನು ಕೊಟ್ಬಿಟ್ಟೆ. ಪ್ರತಿ ಊರಿಗೆ ಹೋದಾಗಲೂ ನಾನು ಇದನ್ನು ಮಾಡಿದ್ದೆ, ಎಲ್ಲಿಂದನೂ ಒಂದೇ ಒಂದು ಕಡ್ಡಿ ಕನ್ನಡಕನೂ ಸಹ ನಾನು ವಾಪಸ್ ತರಲಿ, ಎಲ್ಲ ಅಲ್ಲಿ ಅವ್ರಿಗೆ ಕೊಟ್ಬಿಟ್ಟೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬಂದಿದ್ದೆ, ನಾನೇನು ತರಲಿಲ್ಲ, ಅದೇ ಅವ್ರಿಗೆ ಕೊಟ್ಟೆ. ನಾನು ಉಪಯೋಗಿಸಿದ್ದೀನಿ 2 ವರ್ಷ ನಂದು, ಆಮೇಲೆ ನಿಂದು. ನಿನ್ನೆ ಯಾರದ್ದೋ ಆಗಿದ್ದು ಇಂದು ನನ್ನದಾಗಿದೆ, ನಾಳೆ ಇನ್ಯಾರದ್ದೋ ಆಗಿದೆ ಆಗಲಿದೆ ಅಂತ ಬಹಳ ಪ್ರಸಿದ್ಧವಾದ ಕೋಟ್ ಇದು, ಎಲ್ಲಿದೋ ಗೊತ್ತಿಲ್ಲ ನನಗೆ. ಹಂಗೆ ನಿನ್ನೆ ಯಾರದ್ದು, ಇವತ್ತು ನಂದು, ನಾಳೆ ಇನ್ಯಾರದ್ದು, ಆ ಥರ ಕೊಟ್ಬಿಟ್ಟೆ. ಅದನ್ನ ಪ್ರತಿ ವರ್ಷ ನಾನು ಮಾಡಿದ್ದೆ, ಒಂದು ವಿರಕ್ತಭಾವ. ಅದೇನು ಮೊದಲಿಂದನೂ ನನಗೆ ವಿರಕ್ತಿ ಮೇಲೆ ಭಾಳ ಆಸಕ್ತಿ. ಸೊ ಹಂಗಾಗಿ ಅದನ್ನು ಕೊಟ್ಬಿಟ್ಟು ವಾಪಸ್ ಬಂದೆ. ಈ ಆಫ್ರಿಕಾಗೆ ಹೋಗಿದ್ದೆ, ಆಫ್ರಿಕಾ ಬಗ್ಗೆ ಕೇಳಿದ್ದೆ, ನಮ್ಮ ಜಿಂಬಾಬ್ವೆ ಆಟಗಾರರು ನೋಡಿದ್ದೆ, ಆ ಊರು ನೋಡಬೇಕಾದಂಥ ಪ್ರಸಂಗ ನಾಳೆ ಹೇಳ್ತೀನಿ.